ಅಕ್ರಮ ಸಂಬಂಧ ಹೊಂದಿದ್ದ ಹಿನ್ನೆಲೆ ಅಡ್ಡಿಯಾಗ್ತಿದ್ದ ಪತಿಯನ್ನೇ ಕೊಲೆ ಮಾಡಿಸಿದ್ದಾಳೆ ಪಾತಕಿ. ಎಸಿ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ. ಮದುವೆಯಾಗಿದ್ದ ಪತಿಯನ್ನೇ ಕೊಲೆ ಮಾಡಿಸಿದ್ದಾಳೆ ಪತ್ನಿ. ಡ್ರ್ಯಾಗರ್ನಿಂದ ಚುಚ್ಚಿ ಕೊಲೆ ಮಾಡಿಸಿ ಅಪಘಾತ ಅಂತ ನಾಟಕ ಕೂಡ ಸೃಷ್ಟಿ ಮಾಡಿದ್ದಾಳೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಮಲ್ಲೇಖಾವು ಗ್ರಾಮದಲ್ಲಿ ಘಟನೆ ಸಂಭವಿಸಿದೆ. ಇನ್ನು ಕೊರಟಗೆರೆ ಪೊಲೀಸರು ಆರೋಪಿ ಹರ್ಷಿತಾಳನ್ನ ಬಂಧಿಸಿದ್ದಾರೆ. ಕಲಬುರಗಿ ಮೂಲದ ಪ್ರಕಾಶ್ ಮೃತ ದುರ್ದೈವಿಯಾಗಿದ್ದಾನೆ. ಇನ್ನು ಪೋಸ್ಟ್ ಆಫೀಸ್ನಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡಿಕೊಂಡಿದ್ದ ಪ್ರಕಾಶ್, ಕೊರಟಗೆರೆ ಸಿಪಿಐ ಅನಿಲ್ ಮತ್ತು ಪಿಎಸ್ಐ ಚೇತನ್ ರಿಂದ ತೀವ್ರಗೊಂಡಿದೆ ತನಿಖೆ. ಇನ್ನು ಸ್ಥಳಕ್ಕೆ ತುಮಕೂರು ಎಸ್ಪಿ ಅಶೋಕ್, ಮಧುಗಿರಿ ಡಿವೈಎಸ್ಪಿ ರಾಮಕೃಷ್ಣ ಕೂಡ ಭೇಟಿ ಮಾಡಿದ್ದಾರೆ. ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ 4 ಜನ ಆರೋಪಿಗಳ ಮೇಲೆ ಪ್ರಕರಣ ದಾಖಲಾಗಿದೆ. ಮೂರು ವರ್ಷ ಪ್ರೀತಿಸಿ ಮದುವೆ ಆಗಿದ್ದಂತಹ ಪತಿಯನ್ನೇ ಕೊಲೆ ಮಾಡಿಸಿದ್ದಾಳೆ ಪತ್ನಿ. ಏನು ಅಕ್ರಮ ಸಂಬಂಧವನ್ನ ಇಟ್ಟುಕೊಂಡಂತಹ ಕಾರಣ ಅಡ್ಡಿ ಆಗ್ತಿದ್ದಂತಹ ಪತಿಯನ್ನ ಕೊಲೆ ಮಾಡಿಸಿದ್ದಾಳೆ. ಏನೋ ಡ್ರ್ಯಾಗರ್ನಿಂದ ಆತನ ಎದೆಗೆ ಚುಚ್ಚಿಸಿ ಕೊಲೆ ಮಾಡಿಸಿದ್ದಲ್ಲದೆ ನಾಟಕ ಅಂತ ಕೂಡ ಅಲ್ಲಿ ನಾಟಕದ ರೀತಿ ಬಿಂಬಿಸಿದ್ದಾಳೆ. ಕೊರಟಗೆರೆ ತಾಲೂಕು ತುಂಬಾಡಿ ಸಿದ್ದರಬೆಟ್ಟ ಸಂಪರ್ಕದ ರಸ್ತೆಯಲ್ಲಿ ಘಟನೆ ನಡೆದಿರುವಂತದ್ದು. ಏನೋ ಮೃತಪಟ್ಟಿರುವಂತಹ ಪ್ರಕಾಶ್ ಗುಲ್ಬರ್ಗಾ ಜಿಲ್ಲೆಯ ಚಿಂಚುಲಿ ಗ್ರಾಮದವನು. 3 ತಿಂಗಳ ಹಿಂದೆಯಷ್ಟೇ ಗಂಡ ಮಗುವನ್ನ ಬಿಟ್ಟು ಅಕ್ರಮ ಸಂಬಂಧ ಹೊಂದಿದ್ದಂತಹ ವ್ಯಕ್ತಿಯ ಹಿಂದೆ ಕೂಡ ಪರಾರಿಯಾಗಿದ್ಲು ಹರ್ಷಿತ. ಏನು ಪೊಲೀಸ್ ಠಾಣೆಗೆ ಕೂಡ ಸಾಕಷ್ಟು ದೂರನ ಕೊಟ್ಟು ಪ್ರಕಾಶ್ ಆಕೆನ ಕರೆತಂದು ಜೊತೆಯಲ್ಲಿ ಜೀವನವನ್ನ ನಡೆಸ್ತಿದ್ದ. ಆದರೆ ಅದೇ ಪತ್ನಿ ಕೊಲೆ ಮಾಡಿಸಿದ್ದಾಳೆ. ಏನು 3 ಜನರ ಗ್ಯಾಂಗ್ ಪ್ರಕಾಶನ ಹೊಟ್ಟೆಗೆ ಚಾಕು ಹಾಕಿ ಅಪಘಾತ ಅಂತ ಬಿಂಬಿಸುವಂತಹ ಪ್ರಯತ್ನ ಕೂಡ ಮಾಡಿದ್ದಾರೆ. ಏನು ಪ್ರೀತಿಸಿ ಮದುವೆ ಆಗಿದ್ದಂತಹ ಜೋಡಿ ಇದು. ಆತ ಗುಲ್ಬರ್ಗಾ ಮೂಲದವನು, ಚಿಂಚುಲಿ ಗ್ರಾಮದ ಪ್ರಕಾಶ್ ಎಂಬಾತ. ಆದರೆ ಅಕ್ರಮ ಸಂಬಂಧ ಹೊಂದಿದಂತಹ ಕಾರಣ ಈಕೆ ಆತನನ್ನು ಕೊಲೆ ಮಾಡಿಸಿದ್ದಾಳೆ. ಕೊಲೆ ಮಾಡಿಸಿ ಅದು ಅಪಘಾತ ಅಂತ ಬಿಂಬಿಸುವಂತಹ ಪ್ರಯತ್ನ ಕೂಡ ಮಾಡಿದ್ದಾಳೆ. ಆದರೆ ಪೊಲೀಸರ ತನಿಖೆ ಬಳಿಕ ಹರ್ಷಿತಾಳದು ಇದೆಲ್ಲ ನಾಟಕ ಅಂತ ಗೊತ್ತಾಗಿ ಆಕೆಯನ್ನ ಹಾಗೂ ಆಕೆಗೆ ಸಹಕರಿಸಿದಂತಹ ವ್ಯಕ್ತಿಗಳನ್ನ ಕೂಡ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿರುವಂತದ್ದು. ಗುಂಡಾ ಎಂಬಾತ ಈಕೆಗೆ ಒಂದು ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಪರಿಚಯ ಆಗಿರ್ತಾನೆ. ಅದಾದ ನಂತರ ಸ್ನೇಹದ ನಂತರ ಒಂದು ಪ್ರೀತಿ ಬದಲಾವಣೆ ಆಗಿ ಅಕ್ರಮ ಸಂಬಂಧ ಕೂಡ ಅವರಿಬ್ಬರ ನಡುವೆ ಇರುತ್ತೆ. ಅದಾದ ನಂತರ ಇದಕ್ಕೆ ಅಡ್ಡಿ ಆಗ್ತಿದ್ದಂತಹ ಗಂಡನಿಗೆ, ಅದರಲ್ಲೂ ಕೂಡ 3 ತಿಂಗಳ ಹಿಂದೆ ಅಷ್ಟೇ ಅಕ್ರಮ ಸಂಬಂಧ ಹೊಂದಿದಂತಹ ವ್ಯಕ್ತಿಯ ಜೊತೆ ಪರಾರಿ ಕೂಡ ಆಗಿರ್ತಾಳೆ. ಅಂತಹ ಸಂದರ್ಭದಲ್ಲಿ ಪ್ರಕಾಶ್ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ಕೂಡ ದಾಖಲಿಸಿ ಆಕೆಯನ್ನ ಮತ್ತೆ ಕರೆಸಿ ಒಂದು ಜೀವನವನ್ನ ನಡೆಸುವಂತಹ ಕೆಲಸ ಮಾಡ್ತಿರ್ತಾನೆ. ಇದೆಲ್ಲ ಆದ ನಂತರವೂ ಕೂಡ ಅಕ್ರಮ ಸಂಬಂಧ ಹೊಂದಿದವನಿಗೋಸ್ಕರ ಸ್ವಂತ ಪತಿಯನ್ನೇ ಕೊಲೆ ಮಾಡಿಸಿದ್ದಾಳೆ ಹರ್ಷಿತಾ. ಏನೋ ಪ್ರಕಾಶನ ಹೆಂಡತಿ ಹರ್ಷಿತಾಳ ಚಿಕ್ಕಪ್ಪನ ಮಗ ಸೋಮು ಅನ್ನೋತನಿಂದ ಆತನಿಗೆ ಕರೆ ಬರುತ್ತೆ. ಪ್ರಕಾಶ್ ಒಂದು ಪೋಸ್ಟ್ ಆಫೀಸ್ನಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸವನ್ನ ಕೂಡ ನಿರ್ವಹಿಸ್ತಾ ಇರ್ತಾನೆ. ಅವನಿಗೆ ಒಂದು ಸಂಜೆ ಟೈಮಲ್ಲಿ ಫೋನ್ ಬರುತ್ತೆ, ಈ ತರ ನಾನು ಕುಡಿದು ಟೈಟ್ ಆಗ್ಬಿಟ್ಟಿದ್ದೀನಿ, ಕರ್ಕೊಂಡು ಹೋಗು ಮನೆಗೆ ಅನ್ನೋಂತಹ ಕರೆ ಬಂದಾಗ ಪ್ರಕಾಶ್ ಹರ್ಷಿತಾಳ ಚಿಕ್ಕಪ್ಪನ ಮಗ ಅಲ್ವಾ, ನೋಡೋಣ ಏನಾಗಿದೆ ಅಂತ ಹೋದಂತಹ ಸಂದರ್ಭದಲ್ಲಿ ಒಂದು ಗ್ಯಾಂಗ್ ಆತನನ್ನ ಅಡ್ಡಗಟ್ಟಿ ಕೊಲೆ ಮಾಡಲು ಯತ್ನಿಸುತ್ತೆ. ಯಾವಾಗ ಆತ ಚೀರಾಟವನ್ನ ಮಾಡ್ತಾನೆ, ಯಾವಾಗ ಕಿರ್ಚಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅಲ್ಲಿದ್ದಂತಹ ಸ್ಥಳೀಯರು ನೋಡಿ ಆತನನ್ನ ಆಸ್ಪತ್ರೆಗೆ ದಾಖಲಿಸಿರುವಂತದ್ದು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಏನೋ ಬೆಂಗಳೂರಿನ ರಂಗಶಾಮಯ್ಯ, ಮಲೇಖಾವಿನ ಸೋಮು ಹಾಗೂ ಹರ್ಷಿತಾಳ ಮೇಲೆ ಕೇಸ್ ಕೂಡ ದಾಖಲಾಗಿದೆ. ಇವಾಗ 3 ಜನರು ಕೂಡ ಪೊಲೀಸರ ಅತಿಥಿಯಾಗಿದ್ದಾರೆ. ಕೊರಟಗೆರೆ ಸಿಪಿಐ ಅನಿಲ್ ಮತ್ತು ಪಿಎಸ್ಐ ಚೇತನ್ ಕೂಡ ತೀವ್ರವಾದ ತನಿಖೆಯನ್ನ ನಡೆಸಿ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯಕ್ಕೆ 4 ಜನ ಆರೋಪಿಗಳ ಮೇಲೆ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು.
ಇನ್ನು ಗಂಡನನ್ನ ಮುಗಿಸುವಂತಹ ಕಾರಣಕ್ಕಾಗಿ ಈಕೆ ಆತನ ಸ್ವಂತ ಚಿಕ್ಕಪ್ಪನ ಮಗ ಹಾಗೂ ಬೆಂಗಳೂರಿನ ರಂಗಶಾಮಯ್ಯ ಅನ್ನುವಂತಹ ಒಂದು ಹೆಲ್ಪ್ ಅನ್ನ ಕೂಡ ತೆಗೆದುಕೊಳ್ತಾಳೆ. ತೆಗೆದುಕೊಂಡ ನಂತರ ಇದೆಲ್ಲ ಪ್ರೀ ಪ್ಲಾನ್ ಅಂತಾನೆ ಹೇಳ್ಬೋದು. ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಗೊತ್ತಿಲ್ಲದೆ ಇರೋ ರೀತಿ, ಯಾರಿಗೂ ಕೂಡ ಗೊತ್ತಾಗಬಾರ್ದು ಅನ್ನೋ ರೀತಿ ಅವನನ್ನ ಎದೆಗೆ ಒಂದು ಕರೆಸಿ ಫೋನ್ ಮಾಡಿ, ಆತನ ಒಂದು ಯಾರು ಒಂದು ಜನ ಓಡಾಡದೇ ಇರುವಂತಹ ಜಾಗಕ್ಕೆ ಕರೆಸಿ ಅವನ ಎದೆಗೆ ಒಂದು ಡ್ರ್ಯಾಗನ್ ನಿಂದ ಚುಚ್ಚಿ ಅದಾದ ನಂತರವೂ ಕೂಡ ಅವನು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾನೆ ಅನ್ನೋಂತಹ ರೀತಿಯಲ್ಲಿ ನಾಟಕ ಕೂಡ ಮಾಡ್ತಾರೆ ಎಲ್ಲರೂ. ಆದರೆ ನಾಟಕ ಜಾಸ್ತಿ ಹೊತ್ತು ಉಳಿಯೋದಿಲ್ಲ. ಒಂದು ಪೊಲೀಸರ ತನಿಖೆಯ ಬಳಿಕ ಇದೆಲ್ಲ ಕೂಡ ಒಂದು ಪ್ರೀ ಪ್ಲಾನ್, ಇದೆಲ್ಲ ಕೂಡ ಆತನ ಹೆಂಡತಿಯೇ ಮಾಡಿಸಿರುವಂತದ್ದು ಅನ್ನೋಂತಹ ವಿಷಯ ಕೂಡ ಬೆಳಕಿಗೆ ಬರುತ್ತೆ. ಸದ್ಯಕ್ಕೆ ನಾಲ್ಕು ಜನರು ಕೂಡ, ನಾಲ್ಕು ಜನ ಆರೋಪಿಗಳು ಕೂಡ ಪೊಲೀಸರ ಅತಿಥಿಯಾಗಿದ್ದಾರೆ.